प्रवेश। ಮಕ್ಕಳು ಬರಲಿಲ್ಲ, ಒಂದ್ಸರಿ ಹೋಗಿ ನೋಡ್ತೀಯ, ಪೂಜೆ ಟೈಮ್ ಆಯ್ತು. ಸರಿ ಸೀತ. ಅವನು ನನಗೆ ಸೀರೆ ಕೊಟ್ಟಾಗ ನನಗೆ ಇಷ್ಟನೇ ಆಗಿರ್ಲಿಲ್ಲ, ಚೆನ್ನಾಗಿ ಜಗಳ ಮಾಡಿದೆ. ಮಾಮ್, ಪಲ್ಲವಿಗೆ ಸೀರೆ ಉಟ್ಕೊಳ್ಳಕ್ಕೆ ಬರಲ್ವಂತೆ, ಸ್ವಲ್ಪ ಉಡಿಸ್ತೀಯಾ? ಪಲ್ಲವಿ, ನಾ ಹೊಡಿಸ್ಲಾ? ಬೇಡ ಬೇಡ, ನಾನೇ ಉಟ್ಕೋತೀನಿ. ಅಯ್ಯೋ, ಈಗ ತಾನೇ ಸೀರೆ ಉಟ್ಕೊಳ್ಳಕ್ಕೆ ಬರಲ್ಲ ಅಂದೆ, ಮಾಮ್ ಉಡಿಸ್ತಾರ ಬಿಡು. ಪರವಾಗಿಲ್ಲ, ನಾನೇ ಉಟ್ಕೊಂಡು ಬರ್ತೀನಿ. ಇಲ್ಲ ಪಲ್ಲವಿ, ನಾ ಉಡಿಸ್ತೀನಿ. ನಾನೇ ಉಟ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ನಾನು ನಿನ್ನ ಹುಡುಗನ ಬೇರೆ ಮೀಟ್ ಮಾಡಿಸ್ಬೇಕು. ಈ ಹುಡುಗಿ ಎಲ್ಲರ ಜೊತೆಗೂ ಚೆನ್ನಾಗೇ ಇರ್ತಾಳೆ, ಆದರೆ ನನ್ನನ್ನು ನೋಡಿದ್ರೆ ಮಾತ್ರ ಯಾಕೆ ಹೀಗೆ ಆಡ್ತಾಳೆ? ಮಾಮ್, ಹೋಗೋಣ ಬನ್ನಿ. ವೈಶು, ಏನಾಯ್ತು, ಮಕ್ಕಳು ಯಾಕೆ ಇನ್ನೂ ಬರಲಿಲ್ಲ? ಅದು ಪಲ್ಲವಿನ ಈಗ ಸೀರೆ ಉಟ್ಕೋತಾ ಇದ್ದಾಳೆ ಸಿತ್ತು. ರಾಗ ಬರ್ಬೋದಾಗಿತ್ತಲ್ಲ. ಅವಳು ಬರ್ತಿದ್ಲು, ಅದು ಸಡನ್ ಆಗಿ ಅದೇನಾಯ್ತು ಅಪ್ಪ, ಅವಳು ನನ್ನ ಬೆಸ್ಟ್ ಫ್ರೆಂಡ್, ಅವಳು ಸ್ಯಾರಿ ಹಾಕೊಂಡ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಈ ಕೆಲಸದವಳಿಗೆ ಇಷ್ಟೊತ್ತು ಕಾಯ್ಬೇಕು, ಇಷ್ಟೊತ್ತು ಕೂರ್ಬೇಕು ಅಂದಿದ್ರೆ ನನ್ನ ಪೂಜೆಗೆ ಕೊಡ್ತಾ ಇರ್ಲಿಲ್ಲ. ಪೂಜೆಗೆ ಅಂತ ಕೂತು ಯಾಕೆ ಈ ಥರ ಮಾತಾಡ್ತೀಯ? ಇಷ್ಟೊತ್ತೇ ಕಾದಿದೀವಂತೆ, ಇನ್ ಸ್ವಲ್ಪ ಹೊತ್ತು ಕಾಯಕ್ಕಾಗಲ್ವಾ? ಮೊಮ್ಮಗ್ ಪೂಜೆ ಕೂತಿರೋದ್ ಕೋಪ ಬರ್ತಾ ಇಲ್ಲ, ನಿಮ್ ಜೊತೆ ಕೂತಿರೋದಕ್ಕೆ ಕೋಪ ಬರ್ತಾ ಇರೋದು. ಮಾಮ್, ಆ ಕೆಲ್ಸದೊಳಗ್ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ಏನೋ ದೇವ್ ಲೋಕದಿಂದ ಇಳಿದು ಬಂದಿರೋ ತರ ಆಡ್ತಾ ಇದಾರೆ ಎಲ್ರು. ಅವನ ಕತ್ತಡಿಗೆ ಆಚೆ ದಬ್ಬಬೇಕು ಅನ್ಸುತ್ತೆ, ಆದ್ರೆ ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಏನಮ್ಮ ಶಾಂಭವಿ, ಯಾಕೆ ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ರೆಡಿ ಆಗಕ್ ಹೋದವ್ರು ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಿದ್ದೆ. ಏನೇ ಹೇಳಿ ಬಾಬಾ, ಈ ಬೇಡದಿರೋರಿಗೆ ಕಾಯೋದು ನರ್ಕ. ಶಾಂಭವಿ, ದೇವ್ರ ಮುಂದೆ ಕುತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದು. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸರ್, ನೀನ್ ಯಾಕೆ ಸುಮ್ಮನೆ ತೊಂದರೆ ತಗೊಳ್ತೀಯ? ನಮ್ಮ ಮಿತ್ತು ಇದಾನಲ್ಲ, ಅವನು ಕರ್ಕೊಂಡ್ ಬರ್ತಾನೆ. ಹೋಗೋ, ನಿಮ್ಗೆ ಕರ್ಕೊಂಬೋಗು. ಪಲ್ಲವಿ, ಬೇಗ ಬಾ. ವಾವ್ ಪಲ್ಲವಿ, ಇಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ನೀನು? ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಹೇಳ್ದೆ, ಸಕ್ಕತ್ತಾಗಿ ಉಟ್ಕೊಂಡಿದ್ಯಾ. ಸರಿಯಾಗಿದ್ಯಾ? ಈ ಗೆಟಪ್ ಅಲ್ಲಿ ನಿನ್ನ ಯಾವ್ದಾದ್ರು ಹುಡುಗ ನೋಡಿದ್ರೆ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾನೆ, ಯಾರಿಗೂ ಹೇಳ್ದೆ ಕೇಳ್ದೆ ನಿನ್ನ ಹಾರಿಸ್ಕೊಂಡು ಹೊಟ್ಟೋಗ್ತಾನೆ. ನಿಮ್ಮೂರಲ್ಲಿ ನಿಂಗೆ ಒಂದ್ 10-15 ಜನ ಪ್ರಪೋಸ್ ಮಾಡಿರ್ಬೇಕಲ್ಲ. ಏನಂಗಂದ್ರೆ ಪ್ರಪೋಸ್ ಅಂದ್ರೆ ನನ್ನ ಲವ್ ಮಾಡು, ಪ್ರೀತಿ ಮಾಡು ಅಂತ ನಿನ್ ಹಿಂದೆ ಯಾರು ಬಿದ್ದಿಲ್ವಾ? ಅಯ್ಯಯ್ಯೋ, ಹಾಗಿಲ್ಲ, ಏನಿಲ್ಲ. ಏ ಸುಳ್ಳು ಹೇಳ್ಬೇಡ, ನೋಡಕ್ ಇಷ್ಟು ಲಕ್ಷಣವಾಗಿದ್ಯಾ, ಗುಂಡಲ್ ಅಂತ ಹೇಳದ್ದೇ ಬೇಡ. ನಿನ್ನಿಂದ ಯಾರು ಬಿದ್ದಿರಲ್ವಾ? ನಮ್ಮೂರಲ್ಲಿ ನಾನು ಎಲ್ಲರನ್ನೂ ಅಣ್ಣ ಅಣ್ಣ ಅಂತಾನೆ ಕರೆಯೋದು, ಎಲ್ಲರೂ ನನ್ನ ತಂಗಿ ಥರನೇ ನೋಡ್ತಾರೆ. ನೀವು ಹೇಳೋಗೇನೂ ಇಲ್ಲ. ಸರಿ,
ನಿನ್ನ ಅಣ್ಣ ಅಂತ ಕರೆದ್ರೆ ಎಷ್ಟು ಹುಡುಗರ ಹಾರ್ಟ್ ಬ್ರೇಕ್ ಆಗಿದೆಯೋ ಏನೋ ಇನ್ಮೇಲೆ ಯಾರನ್ನು ನೀನು ಅಣ್ಣ ಅಂತ ಎಲ್ಲ ಕರೆಯೋಕೆ ಹೋಗಬೇಡ ನೀನು ಹೀಗೆ ಮಾಡಿದ್ರೆ ಯಾವ ಹುಡುಗನು ಮದುವೆ ಆಗಿ ಸಿಗದೇ ಇಲ್ಲ ನಿಮಗೆ ನಿಮಗೆ ಆದಷ್ಟು ಬೇಗ ನಿನ್ನ ಹುಡುಗ ನಿಮಗೆ ಸಿಗಲಿ ಏ ನಾಚ್ಕೋತಿದ್ಯಾ ಬಾ ಹೋಗೋಣ ನೋಡದೆ ಬಂದ್ಬಿಟ್ಟೆ ನಾನಿ ನೀನ್ ಹೂಚಲ್ಲಿರೋದು ಬರೀ ಮಿಥುನ್ ಮೇಲಲ್ಲ ಪಲ್ಲವಿ ಮೇಲೆ ಕೂಡ ಸಾರಿ ಕೇಳೋಣ ಅತ್ತ ಸಾರಿ ಪಲ್ಲವಿ ಪರವಾಗಿಲ್ಲ ನಾನಿ ಅಣ್ಣ ಥ್ಯಾಂಕ್ಸ್ ಕಣ ನಾನಿ ನಿನ್ನಿಂದಾಗಿ ನಾನು ನನ್ನ ಹುಡುಗಿನ ಇಟ್ಕೊಂಡಿರುವಾಗ ಹೂವಿನ ಮಳೆನೆ ಸುರಿದು ಬೇರೆನೆ ಲೆವೆಲ್ಗೆ ಬಿಲ್ಡ್ ಅಪ್ ಸಿಕ್ತು ಈ ಮೊಮೆಂಟ್ ಯಾವತ್ತು ನನ್ನ ಕಣ್ಣಿಗೆ ಕಡ್ತಾಗಿರುತ್ತೆ ಅದಕ್ಕೆ ನಿಂಗೆ ಹೇಳಿದ್ದು ಮಾಮ್ ಹತ್ರ ಸಾರಿ ಉಡ್ಸ್ಕೋ ಅಂತ ಸಾರಿ ಉಟ್ಕೊಂಡಾಗ ನೋಡ್ಕೊಂಡು ನಡಿಬೇಕು ನನ್ನ ಹುಡುಗ ಇರ್ಲಿಲ್ಲ ಅಂತಿದ್ರೆ ನೀನು ಬಿದ್ದೋಗ್ತಿದ್ದೆ ನನ್ನ ಹುಡುಗ ನೀನು ಬಿಳೋದನ್ನ ತಪ್ಪಿಸಿದಾನೆ ಅವರು ಬಿಳೋದನ್ನ ತಪ್ಪಿಸ್ತಾರೆ ಆಕ್ಸ್ ಆದ್ರೆ ನಾನು ಮಾತ್ರ ಪೂರ್ತಿಯಾಗಿ ಬಿದ್ದೋದೆ ನಮ್ಮ ಹುಡುಗ ಅಂದ್ರೆ ಸುಮ್ಮನೆ ಅಲ್ಲ ಹೀರೋ ಹೀರೋ ನಮ್ಮ ಹುಡುಗ ಸೀರೆಯಲ್ಲಿ ಹೀರೋಯಿನ್ ತರ ಕಾಣಿಸ್ತಾ ಇದ್ದಾಳೆ ನನ್ನ ಹುಡುಗ ನಾನು ಪರಿಚಯ ಮಾಡ್ತಿಲ್ಲ ರಾಗ ಡ್ಯಾಡ್ ಕರೀತಿದ್ದಾರೆ ಆಮೇಲೆ ಪರಿಚಯ ಮಾಡ್ತೀನಿ ಬಾ ಹೋಗೋಣ ಬಾ ಪಲ್ಲವಿ ಬಾ ಮತ್ತೆ ಹೋಗೋಣ ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ ಕನಸುಗಳ ರಾಶಿಯನು ಕಂದಾವೋ ಚೆಲುವೆಯೇ ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ ನಿನಗೇನು ನಾನು ನೀಡಲೆ ಅರೆ ಇವರೇನು ರಾಗಿಣಿ ಅವ್ರ ಪಕ್ಕದಲ್ಲಿರುವಾಗ್ಲೂ ನನ್ನ ಕದ್ದು ಕದ್ದು ನೋಡ್ತಿದಾರಲ್ಲ ಎಷ್ಟಿರ್ಬೇಕು ಪಲ್ಲವಿ ಅಲ್ಲಮ್ಮ ಡ್ಯಾಡ್ ರೆಡಿ ಆಗ ಒಂದು 5-10 minutes ಬೇಡ್ವಾ ಇರಿ ಬರ್ತಿದ್ದಾಳೆ ರಾಗಿಣಿ ಅವ್ರು ಇಷ್ಟಪಡ್ತಿರೋ ಮಿಥುನ್ ಅವರು ಇವನೇನಾ ಪಾಪ ರಾಗಿಣಿ ಅವರು ಇವನು ರೌಡಿ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ
ನಾನೀಗ ಇವನು ಎಂತವನು ಅಂತ ಗೊತ್ತಿದ್ಮೇಲೂ ಹೇಳದೇ ಇದ್ರೆ ತಪ್ಪಾಗೋಗುತ್ತೆ. ಆದರೆ ಹೇಗಪ್ಪ ಈ ವಿಷಯನ ಅವ್ರಿಗೆ ಹೇಳೋದು? ಕೂಗ್ಲಿ ನನ್ನ ಪ್ರೀತಿಯಲ್ಲಿ ಕೂಗ್ಲಿ, ಅವಳ ಮಾತೇ ಮಾಡಿ ಕೂಗ್ಲಿ, ನಾನೇ ಮಾಡಿ ಇಷ್ಟೊತ್ತು ಸಪ್ಪಗಿದ್ದೆ, ಈಗ ನೋಡಿದ್ರೆ ಇಷ್ಟು ಖುಷಿ ಆಗಿದ್ಯಾ? ಏನಾಯ್ತು? ಪೂಜೆ ಅಷ್ಟರಲ್ಲಿ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದಂತೂ ಆಗಲಿಲ್ಲ. ಸುಮ್ಮನೆ ಬೇರೆ ಏನು ಯೋಚನೆ ಮಾಡಬೇಡ, ರಾಗಿಣಿ ಕುತ್ತಿಗೆ ತಾಳಿ ಕಟ್ಟೋದನ್ನ ನೋಡು. ತಾನೆ ಇವಾಗ ಐದು ನಿಮಿಷ ಮುಂಚೆ ಹೇಳಿದ್ರು ಒಪ್ಕೋತಿದ್ದೆ, ಈಗ ಚಾನ್ಸ್ ಇಲ್ಲ. ಏನು ಹೇಳ್ತಾ ಇದೀಯಾ? ಪೂಜೆ ಶುರು ಆಗಿಲ್ಲ ಅಲ್ವಾ? ಇಲ್ಲ, ಆದರೆ ಹುಡುಗಿ ನೋಡಿದೆ ನಾನು ಒಪ್ಕೋತೀನಿ ಅಂತ ಮಾತ್ರ ಅನ್ಕೋಬೇಡ. ಹುಡುಗಿ ತೋರಿಸಲ್ಲ ಅಂತ ಯಾರು ಹೇಳಿದ್ದು? ತೋರಿಸ್ತೀನಿ. ಯಾವಾಗ? ಎಲ್ಲಿ? ಈಗ. ನಾನ್ ಮಾತ್ರ ನಿಮ್ ಮುದ್ದಿನ ಮಗಳು, ಒನ್ ಅಂಡ್ ಓನ್ಲಿ. ಪಲ್ಲವಿ ನಿಮ್ ಮಗಳು ಬೆಸ್ಟ್ ಫ್ರೆಂಡ್ ಅಷ್ಟೇ. ಓಕೆ ಓಕೆ, ನೀನ್ ಒಬ್ಬಳೆ ನನ್ ಮಗಳು. ಇಲ್ಲಿರೋ ಯಾರಾದ್ರೂ ನನಗ್ ದೃಷ್ಟಿ ತೆಗಿ ಅಂತ ಹೇಳಿದಿದ್ರೆ ನನ್ನ ಹುಡುಗಿಗೆ ನಾನೇ ದೃಷ್ಟಿ ತೆಗಿಬೋದಾಗಿತ್ತಲ್ಲ. ಪಲ್ಲವಿ ಯಾಕೆ ನಿಂತಿದ್ಯಮ್ಮ? ಕೂತ್ಕೋ ಪಲ್ಲವಿ, ಕೂತ್ಕೋ. ಕೂತ್ಕೊಳ್ಳಮ್ಮ. ನಮ್ಗಿಲ್ದಿರೋ ರಾಜಮರ್ಯಾದೆ ಈ ಕೆಲ್ಸದೊಳಗೆ ಸಿಗ್ತಿದೆ. ಇದೆಲ್ಲ ನೋಡ್ತಾರೆ ಮೈ ಉರಿತಿದೆ. ಮಾಮ್, ನಮ್ಗೂ ಟೈಮ್ ಬರುತ್ತೆ, ರಿಲ್ಯಾಕ್ಸ್ ಬೇಬಿ. ಶಾಸ್ತ್ರಿಗಳೇ, ಸ್ವಾಮಿ ಕಥೆ ಶುರು ಮಾಡಬಹುದು. ಆಗ್ಬೋದು. ರಾಯ್ರೆ, ಓಂ ನಮೋ ಪಾತ್ರ ಸಮಸ್ತ ಘೃತಕ್ಷಯದ್ವಾರ ಶ್ರೀ ನಾರಾಯಣ ಪ್ರೀತ್ಯರ್ಥಂ ಸತ್ಯನಾರಾಯಣ ಸ್ವಾಮಿ ವೃತ ಕಥಂ ಅಹಂ ಕರ್ಮ ಕರಿಷ್ಯೇ. ಕಂದಾಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತಕಥೆಯ ಮೊದಲನೇ ಅಧ್ಯಾಯ. ಹಿಮಿಷಾರಣ್ಯ ವಾಸಿಗರಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕಂಡು, ಎಲೆ ಗುರುಗಳೇ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು? ಈ ಹುಡುಗ ಸರಿ ಇಲ್ಲ, ಕೆಟ್ಟವನು ಅಂತ ರಾಗಿಣಿ ಅವ್ರಿಗೆ ಹೇಳ್ಬಿಡ್ಲ? ಅವರಷ್ಟು ಖುಷಿಲಿದಾರಲ್ಲ, ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಪಾಪ ರಾಗಿಣಿ ಅವರು ಹೋಗಿ ಹೋಗಿ ಇವನ್ ಕೈ ಸಿಗಾಕೊಂಡಿದಾರಲ್ಲ. ಅಯೋಗ್ಯ. ತುಂಬಾ ಥ್ಯಾಂಕ್ಸ್ ದೇವ್ರೆ. ಅಂತೂ ಕೊನೆಗೂ ನೀನ್ ನನ್ ಕೈ ಬಿಡ್ಲಿಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಕಾಪಾಡ್ಬಿಟ್ಟೆ. ಯಾಕೆ ಡಾರ್ಲಿಂಗ್, ನಮ್ಮ ಹುಡುಗಿನೂ ಶಾಕ್ ಆಗಿದ್ಯಾ? ಸಾಕಾಗಿದ್ದಾಳಲ್ವಾ? ಎಷ್ಟು ಲಕ್ಷಣವಾಗಿದ್ದಾಳೆ. ನೀನ್ ಹೇಳ್ದಾಗೆ ಪೂಜೆ ಶುರು ಆಗಷ್ಟರಲ್ಲಿ ನನ್ನ ಹುಡುಗಿನ ಕರ್ಕೊಂಡು ಬಂದು ತೋರಿಸ್ತೀನಿ. ಇನ್ನು ಮುಂದೆ ನೀನೇ ನೋಡ್ಕೊಬೇಕು.
ಶಾಲೆ ಯಾಕೆ ಸುಮ್ಮನೆ ಕೂತಿದ್ಯಾ ನಾನು ಮಾತು ಕೊಟ್ಟಿದ್ದ ಪ್ರಕಾರ ಪೂಜೆಗೆ ನಮ್ಮ ಮುಂಚೆ ಹುಡುಗಿನ ಕರ್ಕೊಂಡು ಬಂದು ತೋರಿಸಿದ್ದೀನಿ ಆ ಹುಡುಗಿನ ಮನೆಗೆ ಕರೆಸ್ಕೊಳ್ಳೇಬೇಕು ಆಮೇಲೆ ಊಟ ಹೊಡೆಯಂಗಿಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಆ ಹುಡುಗಿ ಮನೆಗೆ ಏನಾಗಬೇಕು ಅಂತ ಗೊತ್ತಾ ನಿಂಗೆ ಈ ಮನೆಗ ಈ ಮನೆಗೆ ಏನಾಗಬೇಕು ಆ ಹುಡುಗಿ ಮನೆಗೆ ಏನು ಆಗಬೇಕಾಗಿಲ್ಲ ರಾಗಿನಿ ಫ್ರೆಂಡ್ ರಾಗಿನಿ ಕರೆದಿದ್ದಾಳೆ ಅವಳು ಬಂದಿದ್ದಾಳೆ ಅಷ್ಟೇ ನಿನ್ನ ತಲೆ ಆ ಹುಡುಗಿ ಈ ಮನೆ ಕೆಲಸದವಳು